ಬಾಸ್ ಮನೆಯಲ್ಲಿ ರಾಕೇಶ್ ಅವರು ಅಮ್ಮು ಏನು ಜೋಡಿ ಇತ್ತು ಅದು ಆ ಫ್ರೆಂಡ್ಶಿಪ್ ಜೋಡಿನ ಜನ ತುಂಬ ಇಷ್ಟಪಟ್ಟಿದ್ರು ಅದು ನಾವು ನೋಡುವಂಥ ಆ್ಯಂಗಲ್ಗಳಲ್ಲಿ ಇರುತ್ತೆ ಸೊ ಈಗ ನಿಮ್ಮಿಬ್ಬರು ಫೋಟೋನ ಒಂದು ಇನ್ಸ್ಟಾಗ್ರಾಮಲ್ಲೋ ಒಂದು ಎಫ್ ಬಿಲೋ ಒಂದು ಅಪ್ಲೋಡ್ ಆಗುತ್ತೆ ಅಂದರೆ ಬರೋ ಕಮೆಂಟ್ಸ್ಗಳು ಹೇಗಿರುತ್ತೆ ಅದಕ್ಕೆ ಲೈಕ್ಸ್ಗಳು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತು ಬೇರೆಯವ್ರ ಫೋಟೋ ಹಾಕಿದಾಗ ಸೊ ಆ ಜನರ ಪ್ರೀತಿ ನೋಡಿದಾಗ ಏನನ್ಸುತ್ತೆ ಸರ್ ಯಾಕಂದ್ರೆ ಅಲ್ಲಿ ಬರೋ ಫಸ್ಟ್ ಕಮೆಂಟೇ ಏನಾಗಿರುತ್ತೆ ಅಂದರೆ ನೀವಿಬ್ಬರು ಮದುವೆ ಆಗ್ತೀರಾ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪ ಏನು ಈ ಥರ ಎಲ್ಲ ಕ್ವೆಶನ್ಸ್ಗಳು ಬರುತ್ತೆ ಸೊ ಹೌದಾ ಏನು ಅಂತ ಇಲ್ಲ ಖಂಡಿತ ಆ ಥರದ್ದು ಏನೂ ಇಲ್ಲ ನಮ್ಮಿಬ್ಬರು ಮಧ್ಯೆ ಮದುವೆ ಆಗಲಿ ಅಥವಾ ಲವ್ ಆ್ಯಂಗಲ್ ಆಗಲಿ ಆ ಥರದ್ದೇನೂ ಇಲ್ಲ ನಾವು ಅದೇನು ಫ್ರೆಂಡ್ಶಿಪ್ ಅಂತ ಇತ್ತು ಯಾವ ಥರ ಇಂಟೆಲೆಕ್ಚುಯಲ್ ಆಗಿ ನಾವು ಮಾತಾಡ್ತಿದ್ವಿ ಅದೇ ಥರನೇ ಕಂಟಿನ್ಯೂ ಆಗಿದೆ ಆ್ಯಂಡ್ ಹೌದು ಜನ ಏನು ಅನಿಸುತ್ತೆ ಏನು ಕಾಣಿಸುತ್ತೆ ಅಷ್ಟೇ ಇರಲ್ಲ ಅಲ್ಲ ಲೈಫು ಒಂದು ಜೋಡಿ ನೋಡೋಕ್ಕೆ ಪೇರ್ ಆಗಿ ಚೆನ್ನಾಗಿ ಕಾಣ್ತಾರೆ ಅಥವಾ ಅವರಿಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ಅಂದ ತಕ್ಷಣ ಡಜನ್ ಮೀನ್ ಅವರಿಬ್ಬರು ಮದುವೆ ಆಗಬೇಕು ಲೈಫಲ್ಲಿ ಜೊತೆಗೆ ಬದುಕಬೇಕು ಹೌದು ಜನ ನೋಡಿದಾಗ ನಾವೇನು ನಮ್ಮ ಪಾತ್ರಧಾರಿಗಳು ನಾವು ಆ್ಯಂಡ್ ಅವರು ಒಂದೊಂದು ಥರ ಬಯಸ್ತಾರೆ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಅದು ಅವರ ಬಯಕೆ ಅದು ಬಟ್ ಅದು ಯಾವುದನ್ನು ನಾನು ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಲ್ಲ ನನಗೆ ಬೈದ್ರೂ ಹೊಗಳಿದ್ರು ಇಟ್ಸ್ ದ ಸೇಮ್ ಫಾರ್ ಮೀ ಅದು ಅವ್ರು ನೋಡೋ ಪರ್ಸೆಪ್ಷನ್ ಅಷ್ಟೇ ಎಸ್ ನಿಮ್ಮಿಬ್ಬರ ಮಧ್ಯೆ ಯಾವತ್ತಾದ್ರೂ ಈ ಡಿಸ್ಕಷನ್ ಬಂದಿದೆಯಾ ಈ ಮದುವೆ ವಿಚಾರ ಅಂದರೆ ಈಗ ನೀವು ಬಿಗ್ ಬಾಸ್ ಮನೆ ಒಳಗಿದ್ದಾಗ ನಿಮ್ಮ ಇಬ್ಬರ ಫೋಟೋ ಟ್ರೋಲ್ ಆಗ್ತಾ ಇತ್ತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಂದು ಟ್ರೆಂಡ್ ಆಗಿತ್ತು ಆ ಸಮಯದಲ್ಲಿ ಹೊರಗಡೆ ಬಂದಾಗ ಯಾವತ್ತಾದರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀಯಾ ನೀವು ಅಂತ ಯಾವುದ್ರ ಬಗ್ಗೆ ನಿಮ್ಮ ಮದುವೆ ಬಗ್ಗೆ ಆಗಿರ್ಬೋದು ಅಂದರೆ ಟ್ರೋಲ್ ಆಗ್ತಿರೋದ್ರ ಬಗ್ಗೆ ಈ ಜೋಡಿ ಚೆನ್ನಾಗಿದೆ ಅಂತ ಅವ್ರು ಕಮೆಂಟ್ ಮಾಡಿರೋ ಬಗ್ಗೆ ಹೊರಗಡೆ ಬಂದಾಗ ಫಸ್ಟ್ ಅಮ್ಮು ಆಚೆ ಬಂದಾಗಲೇ ಶಿ ಟೋಲ್ಡ್ ಮೀ ನೀನು ಒಂದ್ಸಲ ನನ್ನನ್ನು ಬಿಗ್ ಬಾಸ್ ಮನೆಗೆ ವಿಸಿಟ್ ಮಾಡೋಕ್ಕೆ ಬಂದಾಗ ಶಿ ಟೋಲ್ಡ್ ಮೀ ನೀನು ಆಚೆ ಭಾಳ ಶಾಕ್ ಆಗಿಬಿಡ್ತೀಯ ಕೆಲವುದನ್ನು ನೋಡಿ ಅಂತ ಯಾಕಂದರೆ ಬಿಗ್ ಬಾಸ್ ಮನೇಲಿ ನಮ್ಮಿಬ್ರಿಗೂ 1.5% ಐಡಿಯಾ ಇರಲಿಲ್ಲ ಈ ಥರ ನಮ್ಮಿಬ್ಬರು ಪೇರ್ ಆಗಿ ಈ ಥರ ಒಂದು ಪೇಜಸ್ಗಳು ಓಪನ್ ಮಾಡ್ತಾರೆ ಅಥವಾ ರಾಕುಲ್ಯ ಆ ಥರ ಇದು ಮಾಡ್ತಾರೆ ಅಂತ ಆ್ಯಂಡ್ ಇದು ನನಗೂ ಹೊಸದಿದೆಲ್ಲ ಸೊ ಆಚೆ ಬಂದಾಗ ಯಾ ತುಂಬ ಸರ್ಪ್ರೈಸ್ ಆಯಿತು ಆ್ಯಂಡ್ ಮದುವೆ ಅದು ಇದು ಅಥವಾ ನಾವು ಯಾವ ಥರ ಪರ್ಸನ್ನು ಆ ಥರದ್ದು ನಾವು ಬಿಗ್ ಬಾಸ್ ಮನೇಲೇ ಮಾತಾಡ್ಕೊಂಡಿರೋದ್ರಿಂದನೇ ಕೆಲವು ಮೆಂಟಾಲಿಟೀಸ್ ಮ್ಯಾಚ್ ಆಗುತ್ತೆ ಕೆಲವು ಎಕ್ಸೆಪ್ಟೆನ್ಸ್ ಇದೆ ಅಂದಿರೋದಕ್ಕೆ ನಾವು ಅಷ್ಟು ಕ್ಲೋಸ್ ಆಗಿ ಬಾಂಡ್ ಆಗಿದ್ದು ಸೊ ಆಚೆ ಬಂದಮೇಲೂ ಮತ್ತೆ ಮದುವೆ ಅದು ಯಾವುದ್ರ ಬಗ್ಗೆನೂ ಅಂತ ಡಿಸ್ಕಷನ್ ಮಾಡಿಲ್ಲ ಬಟ್ ಲೈಫ್ ಬಗ್ಗೆ ನಮ್ಮ ಸೆಲ್ಫ್ ಬಗ್ಗೆ ನಮ್ಮ ಯೋಚನೆಗಳ ಬಗ್ಗೆ ನಮ್ಮ ಲೈಫ್ ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಚಾಲೆಂಜಸ್ನ ಯಾವ ರೀತಿ ಫೇಸ್ ಮಾಡ್ಬೋದು ಮೋಸ್ಟ್ ಆಫ್ ಇಟ್ ನಮ್ಮ ಡಿಸ್ಕಷನ್ ಅದ್ರ ಬಗ್ಗೆನೇ ಇರುತ್ತೆ ಎಸ್ ನೀವು ಓ ಟಿ ಟಿ ಮತ್ತು ಟಿ ವಿ ಬಿಗ್ ಬಾಸ್ ಎರಡೂ ಸೀಸನಲ್ಲಿ ಇದ್ದಿದ್ದರಿಂದ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಎರಡೂ ಸೀಸನ್ನ ಕಂಪೇರ್ ಮಾಡಿದಾಗ ಯಾವ ಸ್ಪರ್ಧಿ ಅಥವಾ ಯಾವ ವ್ಯಕ್ತಿ ನಿಮಗೆ ಬೆಸ್ಟ್ ಅಂತ ಅನ್ನಿಸ್ತಾರೆ ಎರಡೂ ಸೀಸನಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಅದೇ ನಾನು ಯಾರನ್ನೂ ರೇಟ್ ಮಾಡೋಕ್ಕೆ ಹೋಗಲ್ಲ ಅಲ್ಲಿ ಬಿಗ್ ಬಾಸಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದೆ ಅದೇ ಅದು ಯಾರು ಉತ್ತಮ ಯಾರು ಕಳಪೆ ಅಥವಾ ಯಾರು ಬೆಟರು ಯಾರು ವರ್ಸ್ಟು ಯಾಕಂದರೆ ನಾನು ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ ಎಲ್ಲರಲ್ಲೂ ಒಳ್ಳೆ ಗುಣ ಇದೆ ನನ್ನನ್ನು ಸೇರಿ ಎಲ್ಲರಲ್ಲೂ ಕೆಲವು ತಿದ್ಕೊಬೇಕಾಗಿರೋ ಗುಣಗಳಿರ್ತವೆ ಸೊ ನನಗೆ ಯಾವತ್ತೂ ನಾನು ಯಾರನ್ನೂ ಬೆಸ್ಟ್ ಅಥವಾ ಇದು ಅಂತ ರೇಟ್ ಮಾಡಿಲ್ಲ ನನಗೆ ತುಂಬ ಹೋಗ್ತಾ ಇದ್ದಿದ್ದು ನನಗೆ ತುಂಬ ಜೆಲ್ ಆಗ್ತಾ ಇದ್ದಿದ್ದು ನನಗೆ ತುಂಬ ಕಂಫರ್ಟಬಲ್ ಆಗಿ ಇರಬೇಕು ಅಂತ ಅನ್ನಿಸ್ತಾ ಇದ್ದಿದ್ದು ಬಿಗ್ ಬಾಸಲ್ಲಿ ಟಾಪ್ ಟೂ ಅಂದರೆ ಸೋನು ಇರ್ಬೋದು ಆ್ಯಂಡ್ ಸೋಮಣ್ಣ ಇರ್ಬೋದು ಆ್ಯಂಡ್ ಸ್ಫೂರ್ತಿ ಅವ್ರ ಜೊತೆ ಎಲ್ಲ ಜಾಸ್ತಿ ಇರೋಕ್ಕಾಗಲಿಲ್ಲ ನಾನು ಬಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಇದ್ದಿದ್ದು ಅಂದರೆ ಸೋಮಣ್ಣ ಮತ್ತು ಸೋನು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಬಂದಾಗ ಅಫ್ಕೋರ್ಸ್ ಅಮೂಲ್ಯ ಅನುಪಮ ದಿವ್ಯ ಗೊಂಬೆ ಕಾವ್ಯ ಇಲ್ಲಿ ತುಂಬ ಜನ ಜೊತೆ ನಾನು ಒಂದು ಫ್ರೀ ಸ್ಪೇಸ್ ಒಂದು ಫ್ರೀ ಝೋನಲ್ಲಿ ಇದ್ದೆ ಸೊ ಅವರೆಲ್ಲರೂ ಅವ್ರದ್ದೇ ರೀತಿಯಲ್ಲಿ ಬೆಸ್ಟ್ ಅಂತ ಹೇಳ್ಬೋದು